ದಕ್ಷಿಣ ಭಾರತದ ಅಯೋಧ್ಯೆ ಎಂದೇ ಪ್ರಖ್ಯಾತಿಯನ್ನ ಪಡೆದಿದೆ ಈ ಪುಣ್ಯಕ್ಷೇತ್ರ. ಮರ್ಯಾದ ಪುರುಷೋತ್ತಮ ಶ್ರೀರಾಮನೇ ಒಲಿದು ನಿಂತಿರುವ ದಿವ್ಯ ತಾಣವಿದು. ಅತ್ಯದ್ಭುತವಾದ ಶಿಲ್ಪಕಲಾ ಶೈಲಿಯಲ್ಲಿ ಕಂಗೊಳಿಸುತ್ತಿರುವ ಶ್ರೀರಾಮ ಕ್ಷೇತ್ರಕ್ಕೆ ದೇಶ ವಿದೇಶಗಳಿಂದ ಭಕ್ತ ಸಾಗರವೇ ಹರಿದು ಬರುತ್ತದೆ. ಈ ದೇವಾಲಯದ ಐತಿಹಾಸಿಕ ಕಥೆಯೇ ರೋಚಕವಾಗಿದೆ. ಬನ್ನಿ ಹಾಗಿದ್ರೆ ಈ ಕ್ಷೇತ್ರ ಯಾವುದು, ಈ ಪುಣ್ಯಕ್ಷೇತ್ರದಲ್ಲಿ ನೆಲೆ ನಿಂತು ಜಗತ್ತನ್ನ ಪೊರೆಯುತ್ತಿರುವ ಮಹಾಶಕ್ತಿಗಳ ಮಹಿಮೆ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ. ಧರ್ಮ ಕರ್ಮಗಳ ಸಂಗಮ ಕ್ಷೇತ್ರವಾದ ಶ್ರೀ ಧರ್ಮಸ್ಥಳದ ಸನಿಹದಲ್ಲಿ ವಿರಾಜಿಸುತ್ತಿರುವ ಮತ್ತೊಂದು ಆಕರ್ಷಣೀಯ ದೇವಾಲಯ ಶ್ರೀರಾಮ ಕ್ಷೇತ್ರ. ಧರ್ಮಸ್ಥಳದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಕನ್ಯಾಡಿಯ ನಿತ್ಯಾನಂದ ನಗರದಲ್ಲಿ ವರ್ಣಮಯವಾಗಿ ನಿರ್ಮಿಸಲಾಗಿರುವ ಈ ದೇವಾಲಯ ಇತ್ತೀಚಿನ ಕಾಲದಲ್ಲಿ ನಿರ್ಮಾಣವಾದ ದೇವಾಲಯವಾಗಿದ್ದರೂ ಅತ್ಯಂತ ಮನೋಹರವಾಗಿದೆ. ಮಾತ್ರವಲ್ಲ, ದಕ್ಷಿಣ ಭಾರತದ ಅಯೋಧ್ಯೆ ಎಂದೇ ಶ್ರೀರಾಮ ಕ್ಷೇತ್ರವು ಪ್ರಖ್ಯಾತಿ ಪಡೆದಿದೆ. ಕನ್ಯಾಡಿಯ ಪವಿತ್ರ ನೇತ್ರಾವತಿ ನದಿಯ ದಂಡೆಯಲ್ಲಿ ಕಂಗೊಳಿಸುತ್ತಿರುವ ಶ್ರೀರಾಮ ಕ್ಷೇತ್ರವನ್ನು 2006 ನಿರ್ಮಿಸಲಾಗಿದೆ. ಶ್ರೀರಾಮ ಕ್ಷೇತ್ರ ಸುಮಾರು 3 ಅಂತಸ್ತುಗಳಿಂದ ಕೂಡಿದ್ದು ರಮ್ಯಾದ್ಭುತವಾಗಿದೆ. ದಕ್ಷಿಣ ಭಾರತದ ಅಯೋಧ್ಯೆಯೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶ್ರೀರಾಮ ಕ್ಷೇತ್ರ ಭಕ್ತರ ಜನಾಕರ್ಷಣೆಯ ಪ್ರಮುಖ ಶ್ರದ್ಧಾಕೇಂದ್ರವೂ ಹೌದು. ಶ್ರೀ ಕ್ಷೇತ್ರವು ಧರ್ಮಸ್ಥಳ ಮಂಗಳೂರು ಹೆದ್ದಾರಿಯಲ್ಲಿ ಧರ್ಮಸ್ಥಳದಿಂದ 4 ಕಿಲೋಮೀಟರ್ ದೂರದಲ್ಲಿದ್ದರೆ ಕರಾವಳಿಯ ನಗರ ಮಂಗಳೂರಿನಿಂದ ಕೇವಲ 67 ಕಿಲೋಮೀಟರ್ ದೂರದಲ್ಲಿದೆ. ದಕ್ಷಿಣೋತ್ತರ ಶಿಲ್ಪಕಲಾ ಶೈಲಿಯಲ್ಲಿ ಕಂಗೊಳಿಸುತ್ತಿರುವ ಶ್ರೀರಾಮ ಕ್ಷೇತ್ರಕ್ಕೆ ದೇಶ ವಿದೇಶಗಳಿಂದ ಭಕ್ತ ಸಾಗರವೇ ಹರಿದು ಬರುತ್ತದೆ. ಶ್ರೀ ಕ್ಷೇತ್ರದಲ್ಲಿ ಭಜಕರರು ರಘುಕುಲೋತ್ತಮನಾದ ಶ್ರೀರಾಮನ ದರ್ಶನವನ್ನ ಪಡೆದು ಪುನೀತರಾಗುತ್ತಿದ್ದಾರೆ. ಅನಿರ್ವಚನೀಯ ಆಕರ್ಷಣೆಯಿಂದ ಕೂಡಿದ ಈ ದೇವಾಲಯದ ಹೆಸರು ಶ್ರೀರಾಮ ಕ್ಷೇತ್ರವಾದರೂ ಸರ್ವ ದೇವರುಗಳ ನೆಲೆವೀಡೆಂದೇ ಖ್ಯಾತಿ ಪಡೆದಿದೆ. ದಕ್ಷಿಣ ಕನ್ನಡದಲ್ಲಿರುವ ದೇವಾಲಯಗಳ ವಾಸ್ತುವಿಗಿಂತ ಕೊಂಚ ಭಿನ್ನವಾಗಿ ವಿರಾಜಿಸುತ್ತಿರುವ ಶ್ರೀರಾಮ ಕ್ಷೇತ್ರವು ಉತ್ತರ ಭಾರತದ ಮಾದರಿಯ ದೇವಾಲಯದಂತೆ ಹೋಲುತ್ತದೆ. ದೇವಾಲಯದ ವಿನ್ಯಾಸ ಅತ್ಯಂತ ಕಲಾತ್ಮಕ ಸೌಂದರ್ಯದೊಂದಿಗೆ ಆಕರ್ಷಕವಾಗಿದ್ದು ತಮಿಳುನಾಡಿನ ವಾಸ್ತುಶೈಲಿಯನ್ನು ಹೊಂದಿದೆ. ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ಮತ್ತು ರಾಜಸ್ಥಾನದ ಕುಶಲ ಶಿಲ್ಪಿಗಳು ಶ್ರೀರಾಮ ಕ್ಷೇತ್ರದ ಕೆತ್ತನೆ ಕೆಲಸಗಳನ್ನು ಮಾಡಿದ್ದಾರೆ. ಭವ್ಯವಾದ ದೇವಾಲಯದ ವಿನ್ಯಾಸವೇ ಆಕರ್ಷಕವಾಗಿದೆ. ಮಧ್ಯದಲ್ಲಿ ಬೃಹತ್ ಗೋಪುರ, ಎಡಬಲದಲ್ಲಿ ಮತ್ತೆರಡು ಗೋಪುರಗಳನ್ನು ಒಳಗೊಂಡ ದೇಗುಲ ಎತ್ತರದ ಗುಡ್ಡದ ಮೇಲೆ ಕಂಗೊಳಿಸುತ್ತದೆ. ರಸ್ತೆಯಿಂದ ಮೆಟ್ಟಲೇರುತ್ತಾ ಮುಂದೆ ಸಾಗಿದರೆ ಗಾರಿಯ ಆನೆಗಳ ದರ್ಶನವಾಗುತ್ತದೆ. ಜೊತೆಗೆ ಅಂಬಾರಿಯನ್ನು ಹೊತ್ತ ಹಲವು ಆನೆಗಳು ದೇವಾಲಯವನ್ನೇ ತಮ್ಮ ಸೊಂಡಿಲಲ್ಲಿ ಎತ್ತಿ ಹಿಡಿದಿರುವಂತೆ ಭಾಸವಾಗುತ್ತದೆ. ಮಾತ್ರವಲ್ಲ, ಶ್ರೀರಾಮ ಕ್ಷೇತ್ರದ ಹೊರಭಿತ್ತಿಗಳಲ್ಲಿ ರಾಮಾಯಣದ ಹಲವು ಪ್ರಸಂಗಗಳನ್ನು ವಿವರಿಸುವ ಗಾರಿಯ ಉಬ್ಬು ಶಿಲ್ಪಗಳು ಹಾಗೂ ಲಕ್ಷ್ಮೀ, ಸರಸ್ವತಿ ಸೇರಿದಂತೆ ದೇವಾನುದೇವತೆಗಳ ಶಿಲ್ಪಕಲೆಗಳು ಭಕ್ತ ಜನರನ್ನ ಕೈಬೀಸಿ ಕರೆಯುತ್ತಿದೆ. ಈ ದೇವಾಲಯ ಕನ್ಯಾಡಿಯಲ್ಲಿ ನಿರ್ಮಾಣವಾಗಿರುವ ಹಿಂದೆ ಪುರಾಣದ ಕಥೆಯೇ ಇದೆ.
ಸೀತಾನ್ವೇಷಣೆಯ ಸಂದರ್ಭದಲ್ಲಿ ಕೆಲವು ಕಾಲ ಶ್ರೀರಾಮಚಂದ್ರ ಈ ಸ್ಥಳದಲ್ಲಿ ತಂಗಿದ್ದ ಎಂದು ಇತಿಹಾಸದ ಪುಟಗಳಲ್ಲಿ ಉಲ್ಲೇಖಗೊಂಡಿದೆ. ಅವಧೂತ ನಿತ್ಯಾನಂದರೆಂಬುವವರು ಮಹಾರಾಷ್ಟ್ರದಿಂದ ಶ್ರೀ ಧರ್ಮಸ್ಥಳಕ್ಕೆ ಬಂದು ಶ್ರೀ ಮಂಜುನಾಥನ ದರ್ಶನ ಪಡೆದು ಹಿಂತಿರುಗುವಾಗ ಈ ಸ್ಥಳದಲ್ಲಿ ಕೆಲಕಾಲ ವಿಶ್ರಮಿಸಿದ್ದರಂತೆ. ನಿತ್ಯಾನಂದರು ತಪಸ್ಸನ್ನಾಚರಿಸುತ್ತಿದ್ದ ವೇಳೆ ಈ ಸ್ಥಳದಲ್ಲಿ ಅವರಿಗೆ ಅವರ್ಣನಾತೀತ ಅನುಭವ ಆಯಿತಂತೆ. ಆ ವೇಳೆ ನಿತ್ಯಾನಂದರು ಈ ಪ್ರದೇಶದ ಬಗ್ಗೆ ಸ್ಥಳೀಯರಿಂದ ಕೇಳಿ ತಿಳಿದು ಹೆಚ್ಚಿನ ಅನ್ವೇಷಣೆ ನಡೆಸಿದಾಗ ಇದು ಶ್ರೀರಾಮದೇವರ ಪಾದಸ್ಪರ್ಶವಾದ ಸ್ಥಳವೆಂದು ತಿಳಿಯಿತು. ತಮ್ಮ ಅನುಗ್ರಹಕ್ಕೆ ಬಂದಿದ್ದ ಭಕ್ತ ಜನರನ್ನು ಉದ್ದೇಶಿಸಿ ಅವರು, ಇದು ಮುಂದೊಂದು ದಿನ ವಿಶ್ವವಿಖ್ಯಾತ ಕ್ಷೇತ್ರವಾಗುತ್ತದೆ ಎಂದು ಅಂದೇ ಭವಿಷ್ಯ ನುಡಿದಿದ್ದರಂತೆ. ಅದರಂತೆ ನಿತ್ಯಾನಂದರ ಶಿಷ್ಯರಲ್ಲಿ ಒಬ್ಬರಾದ ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮೀಜಿ ತಮ್ಮ ಗುರುಗಳ ಮಾತು ನಿಜವಾಗಿಸುವ ಸಂಕಲ್ಪ ಮಾಡಿ ಈ ಪವಿತ್ರ ಸ್ಥಳದಲ್ಲಿ ಮಹಿಮಾನ್ವಿತ ಶ್ರೀರಾಮನ ಮಂದಿರ ನಿರ್ಮಾಣಕ್ಕೆ ನಾಂದಿ ಹಾಡಿದರು. ಇದೀಗ ಈ ರಾಮಕ್ಷೇತ್ರ ದಕ್ಷಿಣ ಭಾರತದ ಅಯೋಧ್ಯೆ ಎಂದೇ ಪ್ರಖ್ಯಾತಿ ಪಡೆಯುತ್ತಿದೆ. ಶ್ರೀರಾಮ ರಾಮ 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 ಶ್ರೀ. ಇನ್ನು ಕನ್ಯಾಡಿಯಲ್ಲಿ ವಿರಾಜಿಸುತ್ತಿರುವ ಶ್ರೀರಾಮಕ್ಷೇತ್ರಕ್ಕೆ ರಾಮಾಯಣದ ನಂಟು ಕೂಡ ಇದೆ. ಸ್ಥಳ ಪುರಾಣದಂತೆ ತ್ರೇತಾಯುಗದಲ್ಲಿ ಮಂದರಿಯ ವಂಚನೆಯ ವ್ಯೂಹಕ್ಕೆ ಒಳಗಾಗಿ ತಮ್ಮ ತಂದೆ ದಶರಥ ಮಹಾರಾಜರಿಗೆ ನೀಡಿದ ವಾಗ್ದಾನ ಈಡೇರಿಸಲು ವನವಾಸಿಯಾದ ರಾಮನನ್ನು ಸೀತಾ ಲಕ್ಷ್ಮಣರು ಅನುಸರಿಸಿದ್ದರು. 14 ವರ್ಷಗಳ ವನವಾಸ ಕಾಲದಲ್ಲಿ ಸೀತಾಪರ್ಣವಾದಾಗ ವೈದೇಹಿಯನ್ನು ಹುಡುಕುತ್ತಾ ಬಂದ ರಾಮ ಧರ್ಮಸ್ಥಳ ಬಳಿಯ ಕನ್ಯಾಡಿಯ ಗಿರಿ ಪ್ರದೇಶದಲ್ಲಿ ಕೆಲಕಾಲ ವಿಶ್ರಮಿಸಿದ್ದರೆಂದು ಹೇಳಲಾಗಿದೆ. ಇದೇ ಪುಣ್ಯಭೂಮಿಯಲ್ಲಿ ಶ್ರೀರಾಮ ಕ್ಷೇತ್ರ ನಿರ್ಮಾಣವಾಗಿದೆ. ಪ್ರಸ್ತುತ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯ ಮಾರ್ಗದರ್ಶನದಲ್ಲಿ ಕ್ಷೇತ್ರ ಅಭಿವೃದ್ಧಿ ಹೊಂದುತ್ತಿದೆ. ಶ್ರೀರಾಮಚಂದ್ರ ಸೀತಾರಾಮ ಕೋದಂಡರಾಮ ಕಮನೀಯ ನಾಮ ಭಕ್ತವತ್ಸಲ ಭಾಗ್ಯ ಶೀತಲ ಭವಭಯನಾಶ ಬಂಧ ವಿಮೋಚಕ ಪೂಜ್ಯ ಜಗದ್ಗುರು ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಸಮಾಧಿಯ ನಂತರ ಈ ಪವಿತ್ರ ಶ್ರೀರಾಮಕ್ಷೇತ್ರದ ಗುರುಪೀಠದ ಉತ್ತರಾಧಿಕಾರಿಯಾಗಿ ಪೀಠಾರೋಹಣ ಮಾಡಿದವರು ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು. ಶ್ರೀಗಳು 13 ವಯಸ್ಸಿನಲ್ಲಿ ತನ್ನ ತಂದೆಯವರಿಂದಲೇ ಓಂಕಾರ ದೀಕ್ಷೆಯನ್ನು ಪಡೆದುಕೊಂಡವರು. 25 ವರ್ಷಗಳಿಂದ ನಿರಂತರ ಹಿಮಾಲಯದ ಪವಿತ್ರ ತಪೋಭೂಮಿಗಳಾದ ಹಿಮಾಲಯ, ಗಂಗೋತ್ರಿ, ಯಮುನೇತ್ರಿ, ಬದರಿ, ಕೇದಾರ ಸೇರಿದಂತೆ ದೇವರ ದೇವ ಮಹಾದೇವನ ಪವಿತ್ರ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ಪಡೆದ ಮಹಾತ್ಮರು. ತನ್ನ ಅನುಷ್ಠಾನ ಸಾಧನೆಗಳಿಂದ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಕನ್ಯಾಡಿಯ ಶ್ರೀರಾಮ ಕ್ಷೇತ್ರದ ಜಗದ್ಗುರು ಪೀಠದಲ್ಲಿ ವಿರಾಜಮಾನರಾಗಿ ಲೋಕ ಕಲ್ಯಾಣಾರ್ಥವಾಗಿ ಕರ್ಮಯೋಗವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಮಾತ್ರವಲ್ಲ, ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಶ್ರೀರಾಮ ಕ್ಷೇತ್ರದಲ್ಲಿ ಕೈಗೊಂಡ ಕಾರ್ಯಚಟುವಟಿಕೆಗಳು ಬಹುಮುಖವಾಗಿದ್ದು ಚರಿತ್ರೆ ನಿರ್ಮಿಸಿವೆ. ಗತಕಾಲದ ಪರಂಪರೆಯನ್ನು ಉಳಿಸಿಕೊಂಡು ಆಧುನಿಕತೆಗೆ ಸ್ಪಂದಿಸುತ್ತಿರುವ ಶ್ರೀಗಳವರ ನಡೆ ರಾಜ್ಯವ್ಯಾಪಿ ಜನಮನ್ನಣೆಯನ್ನು ಕೂಡ ಗಳಿಸಿದೆ. ಧಾರ್ಮಿಕ, ಶೈಕ್ಷಣಿಕ, ಆರೋಗ್ಯ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸ್ವಾಮೀಜಿಯವರ ಸಾಧನೆ ಅಸಾಧಾರಣವಾಗಿದೆ. ತ್ರಿಕಾಲ ದೇವತಾರ್ಚನೆ ಹಾಗೂ ಪ್ರತಿನಿತ್ಯ ತಪಸ್ಸಾಧನೆ, ಇವುಗಳ ಬಲದಿಂದ ಶ್ರೀಗಳವರು ಆತ್ಮೋನ್ನತಿಯನ್ನು ಪಡೆದುಕೊಂಡಿದ್ದಾರೆ.
ಕನ್ಯಾಡಿಯಲ್ಲಿರುವ ಶ್ರೀರಾಮ ಕ್ಷೇತ್ರದ ಪ್ರಧಾನ ದೇವರು ಹನುಮ ಮತ್ತು ಲಕ್ಷ್ಮಣ ಸಹಿತನಾದ ಶ್ರೀರಾಮ ಮತ್ತು ಸೀತಾಮಾತೆ. ಕ್ಷೇತ್ರದ ಗರ್ಭಗುಡಿಯೊಳಗೆ ಶ್ರೀರಾಮ ಮತ್ತು ಸೀತೆ ಸಿಂಹಾಸನದಲ್ಲಿ ವಿರಾಜಮಾನರಾಗಿದ್ದಾರೆ. ಆಂಜನೇಯ ಎಡಭಾಗದಲ್ಲೂ ಲಕ್ಷ್ಮಣ ಬಲಭಾಗದಲ್ಲೂ ಅಂಜಲಿ ಬದ್ಧರಾಗಿ ಕುಳಿತಿರುವಂತೆ ಕೆತ್ತಲಾಗಿದೆ. ಎಡಬಲದಲ್ಲಿ ನಿಂತಿರುವ ಇಬ್ಬರು ಚಾಮರ ಸೇವೆ ಮಾಡುತ್ತಿದ್ದಾರೆ. ಅಮೃತ ಶಿಲೆಯ ಈ ವಿಗ್ರಹಗಳು ನಯನ ಮನೋಹರವಾಗಿದೆ. ವಿಗ್ರಹಗಳನ್ನು ದಿಟ್ಟಿಸಿ ನೋಡುವಾಗ ಒಂದು ರೀತಿಯ ಭಾವತನ್ಮಯತೆ ಮನದಲ್ಲಿ ಹಾದು ಹೋಗುತ್ತದೆ. ಮನಸ್ಸು ಇದನ್ನು ನೋಡಿದೊಡನೆ ಭಾವಾವೇಶಕ್ಕೆ ಒಳಗಾಗಿ ಭಕ್ತಿ ಪರವಶತೆ ಉಂಟಾಗುತ್ತದೆ. ಗರ್ಭಗುಡಿಯೊಳಗೆ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಶಾಸ್ತ್ರೋಕ್ತ ರೀತಿಯಲ್ಲಿ ದಯಾಮೂರ್ತಿ ಶ್ರೀರಾಮನಿಗೆ ಪೂಜೆ ನಡೆಸುವುದನ್ನು ನೋಡುವಾಗ ಕಣ್ತುಂಬಿ ಬರುತ್ತದೆ. ಮನದ ಎಲ್ಲಾ ಕಲ್ಮಶಗಳು ಕಳೆದು ದೂರವಾಗುತ್ತದೆ. ಜಗತ್ತನ್ನೇ ಪೊರೆಯುವ ಸ್ವಾಮಿಯ ಮುಂದೆ ಕರಮುಗಿದು ನಿಂತಾಗ ದೈವಶಕ್ತಿಯ ನಿಯಮವನ್ನು ಮೀರಿ ಇಲ್ಲಿ ಏನೂ ನಡೆಯದು ಅನ್ನೋದು ಮನದಲ್ಲಿ ಸ್ಪಷ್ಟವಾಗುತ್ತದೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಶ್ರೀರಾಮ ಜಯ ರಘುಕುಲೋತ್ತಮನಾದ ಶ್ರೀರಾಮನು ಇಲ್ಲಿ ದುಷ್ಟರನ್ನ ನಾಶ ಮಾಡುತ್ತಾ ಶಿಷ್ಟರ ರಕ್ಷಣೆಗೆಯುತ್ತ ಲೀಲೆ ತೋರುತ್ತಿದ್ದಾನೆ. ಪಾಪರಾಶಿಯನ್ನೆಲ್ಲ ನಾಶಗೊಳಿಸಿ ಸಕಲೇಷ್ಟಗಳನ್ನ ಪೂರೈಸುತ್ತಿದ್ದಾನೆ. ಶ್ರೀಕ್ಷೇತ್ರದಲ್ಲಿ ಮಹಿಮಾನ್ವಿತ ಶ್ರೀರಾಮ ಮುಖ್ಯ ದೇವರಾಗಿದ್ರು. ಒಂದೇ ಸೂರಿನಡಿಯಲ್ಲಿ ಇತರ 36 ದೇವರುಗಳ ಗರ್ಭಗುಡಿಗಳಿವೆ. ನವಶಕ್ತಿಗಳು ನವಗ್ರಹಗಳು ಶ್ರೀರಾಮ ಕ್ಷೇತ್ರದಲ್ಲಿ ಪೂಜಿಸಲ್ಪಡುತ್ತಿದೆ. ಜನರ ಕಷ್ಟ ಕೋಟಲೆಗಳನ್ನ ದೂರೀಕರಿಸಿ 3 ಲೋಕಗಳನ್ನ ಶೋಭಾಯಮಾನವಾಗಿಸಿದ ಕೀರ್ತಿ ದಕ್ಷಿಣ ಭಾರತದ ಅಯೋಧ್ಯೆ ಎಂದೇ ಪ್ರಖ್ಯಾತಿಯನ್ನ ಪಡೆದಿರುವ ಶ್ರೀರಾಮ ಕ್ಷೇತ್ರಕ್ಕೆ ಸಲ್ಲುತ್ತದೆ. ಶ್ರೀರಾಮ ಕ್ಷೇತ್ರದಲ್ಲಿ ಮಾತೆ ದುರ್ಗೆಯ 9 ರೂಪಗಳಿಗೆ ವೈಭವದಿಂದ ಪೂಜೆ ನಡೆಯುತ್ತದೆ. ಜೊತೆಗೆ ನವಗ್ರಹಗಳು ಕೂಡ ಶ್ರದ್ಧಾಭಕ್ತಿಯಿಂದ ಶ್ರೀರಾಮ ಕ್ಷೇತ್ರದಲ್ಲಿ ಪೂಜಿಸಲ್ಪಡುತ್ತಿದ್ದಾರೆ. ಇಷ್ಟೇ ಅಲ್ಲ, ಅಂಜನಾ ದೇವಿಯ ಮಗನಾದ ಆಂಜನೇಯ ಕೂಡ ಸದ್ಭಕ್ತರನ್ನ ಶ್ರೀಕ್ಷೇತ್ರದಲ್ಲಿ ಪೊರೆಯುತ್ತಿದ್ದಾನೆ. ಕನ್ಯಾಡಿಯಲ್ಲಿ ವಿರಾಜಿಸುತ್ತಿರುವ ಶ್ರೀರಾಮ ಕ್ಷೇತ್ರದಲ್ಲಿ ಶ್ರೀರಾಮ ಮುಖ್ಯ ದೇವರಾಗಿದ್ದರು. ಒಂದೇ ಸೂರಿನಡಿಯಲ್ಲಿ ಇತರ 36 ದೇವರುಗಳ ಗರ್ಭಗುಡಿಗಳಿವೆ. ರಾಮ ಸೀತೆಯ ಜೊತೆಗೆ ತಾಯಿ ದುರ್ಗಿಯನ್ನ ಪ್ರತಿಷ್ಠಾಪಿಸಿ ಇಲ್ಲಿ ಪೂಜಿಸಲಾಗುತ್ತದೆ. ದೈವಿ ಶಕ್ತಿಯ ಓಂಕಾರ ಸ್ವರೂಪಿಯೇ ದುರ್ಗಾ. ಜಗದ ಮಕ್ಕಳಿಗೆ ಸಂಪತ್ತು, ಮಮತೆ, ಸಮೃದ್ಧಿ, ದಾರಿ ಎರೆಯುವ ಪ್ರತೀಕವಾಗಿದ್ದಾಳೆ ಶ್ರೀರಾಮ ಕ್ಷೇತ್ರದಲ್ಲಿ ನೆಲೆಸಿರುವ ತಾಯಿ ದುರ್ಗೆ. ಜೀವನದಲ್ಲಿ ಎದುರಾಗುವ ಎಲ್ಲಾ ಕಷ್ಟಗಳಿಂದ ಪಾರು ಮಾಡುವ ದುರ್ಗೆಗೆ ಶ್ರೀಕ್ಷೇತ್ರ ಕನ್ಯಾಡಿಯಲ್ಲಿ ಉನ್ನತ ಸ್ಥಾನವನ್ನು ನೀಡಲಾಗಿದೆ. ಭೂಲೋಕದಲ್ಲಿ ರಾಕ್ಷಸರ ಅಟ್ಟಹಾಸವು ಎಲ್ಲೆ ಮೀರಿ ಅನ್ಯಾಯವು ಅತಿಯಾಗಿ ಅಧರ್ಮವು ನೆಲೆ ನಿಂತ ಸಂದರ್ಭದಲ್ಲಿ ದುಷ್ಟ ಸಂಹಾರ ಹಾಗೂ ಶಿಷ್ಟರ ರಕ್ಷಣೆಗೆ ಬಂದಿರುವಾಕೆಯೇ ತಾಯಿ ದುರ್ಗೆ. ತಾಯಿ ದುರ್ಗೆ ವಿವಿಧ ರೂಪಗಳಲ್ಲಿ ಬಂದು ಒಬ್ಬೊಬ್ಬ ರಾಕ್ಷಸರನ್ನು ಸಂಹಾರ ಮಾಡಿದಳು ಎನ್ನುವುದು ಪುರಾಣದಲ್ಲಿ ಉಲ್ಲೇಖಗೊಂಡಿದೆ. ನವರೂಪ ಧರಿಸಿದ ತಾಯಿ ದುರ್ಗೆಯ ಮೊದಲ ಅವತಾರವೇ ಶೈಲಪುತ್ರಿ. ಮಾತೆ ದುರ್ಗೆಯ ರೂಪದಲ್ಲಿ ಇವಳು ಮೊದಲನೆಯವಳು. ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಯ ರೂಪ ಈಕೆ. ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ಕಮಲವನ್ನ ಹಿಡಿದು ವೃಷಭ ವಾಹಿನಿಯಾಗಿದ್ದಾಳೆ ಶೈಲಪುತ್ರಿ. ಈಕೆಗೆ ಶ್ರೀರಾಮಕ್ಷೇತ್ರದಲ್ಲಿ ಪ್ರತ್ಯೇಕ ಗರ್ಭಗುಡಿ ಇದ್ದು ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲುತ್ತೆ. ದುರ್ಗಾಮಾತೆಯ ಮತ್ತೊಂದು ರೂಪ ಬ್ರಹ್ಮಚಾರಿಣಿ. ಈ ಹೆಸರು ಬ್ರಹ್ಮನಿಂದ ಬಂದಿದ್ದಾಗಿದೆ. ತನ್ನ ತಪ್ಪಿಗಾಗಿ ಪ್ರಾಯಶ್ಚಿತ್ತ ಪಡುವ ಈ ರೂಪ ಶಿವನ ಸತಿಯಾದ ಪಾರ್ವತಿಯ ಇನ್ನೊಂದು ರೂಪವೂ ಆಗಿದೆ. ಇವಳ ಉಪಾಸನೆಯಿಂದ ತಪಸ್ಸು, ತ್ಯಾಗ, ವೈರಾಗ್ಯ, ಸದಾಚಾರ, ಸಂಯಮ ವೃದ್ಧಿಯಾಗುತ್ತದೆ.
ಜ್ಞಾನದ ಗಣಿ, ಆನಂದರೂಪಿಣಿ, ಶಾಂತರೂಪಿಣಿ, ಮೋಕ್ಷದಾಯಿನಿಯೂ ಆಗಿರುವ ಬ್ರಹ್ಮಚಾರಿಣಿಗೂ ಶ್ರೀರಾಮಕ್ಷೇತ್ರದಲ್ಲಿ ಉನ್ನತ ಸ್ಥಾನವಿದೆ. ಚಂದ್ರಘಂಟ ದುರ್ಗಾಮಾತೆಯ ಮತ್ತೊಂದು ರೂಪ. ಈ ರೂಪ ಸೌಂದರ್ಯ ಮತ್ತು ಧೈರ್ಯವನ್ನು ಬಿಂಬಿಸುತ್ತದೆ. ಇವಳ ಸ್ವರೂಪ ಪರಮ ಶಾಂತಿದಾಯಕ ಹಾಗೂ ಶ್ರೇಯಸ್ಕರವಾದುದು. ದಶಹಸ್ತಗಳುಳ್ಳ ದೇವಿಯು ಶಸ್ತ್ರ ಸಜ್ಜಿತಳಾಗಿ ಯುದ್ಧ ಸನ್ನದ್ಧಳಾಗಿರುವಂತೆ ಕಾಣುತ್ತದೆ. ಈಕೆಯ ಹಣೆಯಲ್ಲಿ ಅರ್ಧಚಂದ್ರ ಮತ್ತು ಗಂಟೆಯ ರೂಪವಿದೆ. ಈಕೆ ಸಿಂಹ ವಾಹಿನಿಯಾಗಿ ಶೌರತ್ವ ಮತ್ತು ಶಕ್ತಿ, ಅಸುರರನ್ನು ನಾಶ ಮಾಡುವ ಅವತಾರವಾಗಿದ್ದಾಳೆ. ಮಾತೆ ದುರ್ಗಿಯು ಅಸುರರನ್ನು, ಅತ್ಯಾಚಾರಿ ದಾನವರನ್ನು, ದೈತ್ಯರನ್ನು ನಡುಗಿಸಲು ಘಂಟಾನಾದವನ ಮಾಡುತ್ತಿರುತ್ತಾಳೆ. ತನ್ನ ಮಸ್ತಕದಲ್ಲಿ ಗಂಟೆಯ ಆಕಾರದ ಚಂದ್ರನನ್ನ ಧರಿಸಿರುವುದಕ್ಕಾಗಿ ಇವಳಿಗೆ ಚಂದ್ರಘಂಟ ಎಂಬ ಹೆಸರಿದೆ. ಶ್ರೀರಾಮಕ್ಷೇತ್ರದಲ್ಲಿ ಈಕೆಗೂ ಮಹತ್ತರವಾದ ಸ್ಥಾನವಿದ್ದು ಈಕೆಯನ್ನು ಸ್ಮರಿಸಿದರೆ ಕಷ್ಟ ಪರಿಹಾರವಾಗುವುದು ನಿಶ್ಚಿತ. ಮಾತೆ ದುರ್ಗೆಯ ನಾಲ್ಕನೇ ರೂಪ ಕೂಷ್ಮಾಂಡ. ಇಡೀ ವಿಶ್ವದ ಹೊಸ ಸೃಷ್ಟಿಗೆ ಕಾರಣಳಾದಳು ಎನ್ನುವ ಸಂಕೇತವಾಗಿ ಶ್ರೀರಾಮಕ್ಷೇತ್ರದಲ್ಲಿ ಕೂಷ್ಮಾಂಡ ದೇವಿಯನ್ನ ಪೂಜಿಸಲಾಗುತ್ತಿದೆ. ಆಕೆ ತನ್ನ ಎಂಟು ಕೈಗಳಲ್ಲಿ ಕಮಂಡಲ, ಧನುಷ, ಬಾಣ, ಕಮಲ, ಅಮೃತ ತುಂಬಿದ ಕಲಶ, ಚಕ್ರ ಮತ್ತು ಗದಿಯನ್ನ ಹಿಡಿದಿದ್ದಾಳೆ. ಈ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲಾ ಕಡೆ ಅಂಧಕಾರ ಹರಡಿತ್ತು. ಆಗ ಈ ದೇವಿಯು ಅಪಾರ ಶಕ್ತಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು. ಈಕೆ ಸೃಷ್ಟಿಯ ಆದಿ ಸ್ವರೂಪ, ಆದಿಶಕ್ತಿ ಆಗಿರುವಳು. ಹೀಗಾಗಿ ಕೂಷ್ಮಾಂಡ ದೇವಿಗೆ ಶ್ರೀರಾಮ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ. ತಾಯಿ ದುರ್ಗೆಯ ಐದನೇ ರೂಪ ಸ್ಕಂದಮಾತ ಅವತಾರ. ಅಸುರರ ನಾಶಕ್ಕಾಗಿ ಅವತರಿಸಿದ ದೇವತೆ ಇವಳು. ತನ್ನ ಜೊತೆಯಲ್ಲಿ ಸ್ಕಂದನನ್ನು ತನ್ನ ಮಗುವಿನ ರೂಪದಲ್ಲಿ ತರುವಳು. ಇವಳು ಸಿಂಹವಾಹಿನಿಯಾಗಿದ್ದು ಸ್ಕಂದನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿರುವಳು. ಭಗವಾನ್ ಸ್ಕಂದನ ಮಾತೆಯಾಗಿ ದುರ್ಗೆಯು ಅವತರಿಸಿದ್ದರಿಂದ ಸ್ಕಂದಮಾತಾ ಎಂದು ಪ್ರಸಿದ್ಧಳಾಗಿದ್ದಾಳೆ. ಈಕೆಗೂ ಕನ್ಯಾಡಿ ಶ್ರೀರಾಮ ಕ್ಷೇತ್ರದಲ್ಲಿ ಮಹತ್ತರವಾದ ಸ್ಥಾನ. ಮಾತೆ ದುರ್ಗೆಯ ಆರನೆಯ ರೂಪ ಕಾತ್ಯಾಯಿನಿ. ಶ್ರೀರಾಮಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಕಾತ್ಯಾಯಿನಿ ಕಾರುಣ್ಯ ರೂಪಿಣಿ. ಕಾತ್ಯಾಯಿನಿಯು ಶಕ್ತಿಯುತ ಆರೋಗ್ಯ ಸ್ಪಂದನ ಲಹರಿಗಳನ್ನು ಯೋಗ್ಯ ಸ್ಪಂದನ ಲಹರಿಗಳನ್ನಾಗಿ ಪರಿವರ್ತಿಸಿ ದೇವತೆಗಳಿಗೆ ಸಹಾಯ ಮಾಡಿದವಳು. ಹೀಗೆ ಕಾರುಣ್ಯ ರೂಪಿಣಿಯೂ ಹೌದು. ಮಾತೆ ದುರ್ಗಾದೇವಿಯ ಆರನೆಯ ರೂಪವಾಗಿರುವ ಕಾತ್ಯಾಯಿನಿ ಶ್ರೀರಾಮ ಕ್ಷೇತ್ರದಲ್ಲಿರುವ ನವ ದುರ್ಗೆಯರಲ್ಲಿ ಒಬ್ಬಳಾಗಿ ಮೆರೆಯುತ್ತಿದ್ದಾಳೆ. ಕಾಳರಾತ್ರಿ ತಾಯಿ ದುರ್ಗೆಯ ಏಳನೆಯ ರೂಪ. ದುರ್ಗೆಯ ಉಗ್ರ ರೂಪ ಈಕೆ. ಆದಿಶಕ್ತಿ ದೇವತೆಯು ರಕ್ತ ಬೀಜಾಸುರ ಎಂಬ ಅಸುರನನ್ನು ಸಂಹಾರ ಮಾಡಲು ಮಹಾಕಾಳಿಯ ಅವತಾರ ಧರಿಸಿದಳು ಅನ್ನೋ ಪ್ರತೀತಿ ಇದೆ. ಅತ್ಯಂತ ಭಯಂಕರವಾದ ಸ್ವರೂಪವುಳ್ಳವಳಾಗಿದ್ದರೂ ಯಾವಾಗಲೂ ಉಪಾಸಕನಿಗೆ ಶುಭ ಫಲವನ್ನೇ ಕರುಣಿಸುತ್ತಾಳೆ ಈ ಮಹಾತಾಯಿ. ಕತ್ತಲು ಮತ್ತು ಅಜ್ಞಾನವನ್ನು ನಿವಾರಿಸುವ ಕಾಳರಾತ್ರಿಗೂ ಶ್ರೀರಾಮ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವಿದೆ. ಆದಿಶಕ್ತಿಯ ಎಂಟನೆಯ ರೂಪ ಮಹಾಗೌರಿ. ತಾಯಿ ದುರ್ಗೆಯ ಅತ್ಯಂತ ಸೌಂದರ್ಯವತಿಯಾಗಿರುವ ರೂಪವಾಗಿದೆ. ಈಕೆಯ ರೂಪದಲ್ಲಿ ಶಾಂತಿ ಮತ್ತು ಜ್ಞಾನವನ್ನ ಕಂಡುಕೊಳ್ಳಲಾಗುತ್ತಿದೆ. ಇವಳ ಆರಾಧನೆಯಿಂದ ಅಲೌಕಿಕ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ ಎಂಬ ನಂಬಿಕೆಯಿದೆ. ಹಾಗಾಗಿಯೇ ಶ್ರೀರಾಮ ಕ್ಷೇತ್ರದಲ್ಲಿ ಮಹಾಗೌರಿಗೂ ಉನ್ನತ ಸ್ಥಾನ. ದುರ್ಗೆಯ ಒಂಬತ್ತನೆಯ ರೂಪ ಸಿದ್ಧಿದಾತ್ರಿ. ಸಾಧಕರಿಗೆ ಎಲ್ಲಾ ರೀತಿಯ ಸಿದ್ಧಿಗಳನ್ನು ಕರುಣಿಸುವವಳಾದ್ದರಿಂದ ಈಕೆಗೆ ಸಿದ್ಧಿದಾತ್ರಿ ಅನ್ನೋ ಹೆಸರು ಬಂದಿದೆ. ಸಿದ್ಧಿದಾತ್ರಿ ಅಷ್ಟ ಸಿದ್ಧಿಗಳನ್ನು ದಯಪಾಲಿಸುವವಳಾಗಿದ್ದಾಳೆ. ಅಷ್ಟ ಸಿದ್ಧಿಗಳಲ್ಲಿ ಅತಿ ಮಾನುಷ್ಯ ಶಕ್ತಿಗಳನ್ನು ಪಡೆದು ಶಾಂತ ರೂಪದಲ್ಲಿ ಬರುವಳು. ಈಕೆ ಸಿಂಹವಾಹಿನಿ ಆಗಿರುವಳು. ಅಷ್ಟ ಸಿದ್ಧಿಯನ್ನು ಪಡೆದ ಮಹಾಶಕ್ತಿಯಾಗಿ ಸಿದ್ಧಿದಾತ್ರಿ ಶ್ರೀರಾಮಕ್ಷೇತ್ರ ಕನ್ಯಾಡಿಯಲ್ಲಿ ಭಜಕರನ್ನ ಪೊರೆಯುತ್ತಿದ್ದಾಳೆ. ಶ್ರೀರಾಮಕ್ಷೇತ್ರ ಕನ್ಯಾಡಿಯಲ್ಲಿ ನವದುರ್ಗಿಯರ ಜೊತೆಗೆ ನವಗ್ರಹಗಳಿಗೂ ಮಹತ್ತರವಾದ ಸ್ಥಾನ ಕಲ್ಪಿಸಲಾಗಿದೆ. ಸನಾತನ ಧರ್ಮಾವಲಂಬಿಗಳಾದ ಭಾರತೀಯರಲ್ಲಿ ನವಗ್ರಹಗಳ ಆರಾಧನೆ ಅತ್ಯಂತ ಪ್ರಾಚೀನ ಕಾಲದಿಂದ ನಡೆದು ಬಂದಿದೆ. ಹೀಗಾಗಿ ಶ್ರೀರಾಮಕ್ಷೇತ್ರದಲ್ಲಿ ನವಗ್ರಹಗಳನ್ನು ವಿಶೇಷ ರೀತಿಯಲ್ಲಿ ಪೂಜಿಸಲಾಗುತ್ತಿದೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಬೃಹಸ್ಪತಿ, ಶುಕ್ರ, ಶನಿ,
ರಾಹು ಮತ್ತು ಕೇತುಗಳೇ ನವಗ್ರಹಗಳು ಎಂದೆನಿಸಿದ್ದು ಶ್ರೀಕ್ಷೇತ್ರದಲ್ಲಿ ಭಜಕರರಿಂದ ಭಕ್ತಿಯಿಂದ ಆರಾಧಿಸಲ್ಪಡುತ್ತಿದೆ. ಇನ್ನು ದಕ್ಷಿಣ ಭಾರತದ ಅಯೋಧ್ಯೆ ಎಂದೇ ಪ್ರಖ್ಯಾತಿ ಹೊಂದಿರುವ ಶ್ರೀರಾಮ ಕ್ಷೇತ್ರದಲ್ಲಿ ಭಗವಾನ್ ಶ್ರೀಕೃಷ್ಣನಿಗೂ ಮಹತ್ತರವಾದ ಸ್ಥಾನವಿದೆ. ಭಗವಾನ್ ವಿಷ್ಣುವಿನ 8ನೇ ಅವತಾರವಾಗಿರುವ ಶ್ರೀಕೃಷ್ಣನು ದುಷ್ಟರನ್ನು ಶಿಕ್ಷಿಸುವುದಕ್ಕೆ ಮತ್ತು ಧರ್ಮದ ಸ್ಥಾಪನೆಗಾಗಿ ಶ್ರೀಕ್ಷೇತ್ರದಲ್ಲಿ ಅವತಾರ ಬೆಳೆದಿದ್ದಾರೆ. ತನ್ನ ಅವತಾರದ ಮಹತ್ವ ಮತ್ತು ಧರ್ಮ ಸಂಸ್ಥಾಪನೆಯ ಉದ್ದೇಶವನ್ನು ಕೃಷ್ಣನು ಶ್ರೀಕ್ಷೇತ್ರ ಕನ್ಯಾಡಿಯಲ್ಲಿ ಭಜಕರರಿಗೆ ಸಾರುತ್ತಿದ್ದಾನೆ. ಈ ಮೂಲಕ ಭಕ್ತರನ್ನ ಪೊರೆಯುತ್ತಿದ್ದಾನೆ. ಮಾತ್ರವಲ್ಲ, ರಾಮಭಂಟ ಹನುಮನಿಗೂ ಶ್ರೀರಾಮ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವಿದೆ. ಶ್ರೀರಾಮನ ಜೊತೆಗೆ ಹನುಮನ ಶಕ್ತಿಯು ಇಲ್ಲಿ ಬಲವಾಗಿದೆ. ಹನುಮನೊಂದಿಗೆ ಶ್ರೀರಾಮನೆಂಬ ಮಹಾಶಕ್ತಿ ನೆಲೆ ನಿಂತು ಇಲ್ಲಿ ಸತ್ಯ ಧರ್ಮದ ರಕ್ಷಣೆ ಮಾಡುತ್ತಾ ಸದ್ಭಕ್ತರನ್ನ ಪೊರೆಯುತ್ತಿದೆ. ಎಲ್ಲಿ ರಾಮನಿದ್ದಾನೋ ಅಲ್ಲಿ ಹನುಮನಿದ್ದಾನೆ, ಎಲ್ಲಿ ಹನುಮನಿದ್ದಾನೋ ಅಲ್ಲಿ ರಾಮನಿದ್ದಾನೆ. ರಾಮ ಹನುಮನದ್ದು ಅವಿನಾಭಾವ ಸಂಬಂಧ. ಹೀಗಾಗಿಯೇ ಶ್ರೀರಾಮ ಕ್ಷೇತ್ರದಲ್ಲಿ ಹನುಮನಿಗೆ ಉನ್ನತ ಸ್ಥಾನ ನೀಡಿರುವುದು. ರಾಮ ಹನುಮರ ಮಹಿಮಾತಿಶಯಗಳಿಂದ ಕೂಡಿದ ದಿವ್ಯ ಕ್ಷೇತ್ರವು ಅನೇಕ ವಿಷಯಗಳಲ್ಲಿ ಗಮನೀಯವಾಗಿದೆ. ಇಷ್ಟೇ ಅಲ್ಲದೆ ಶ್ರೀರಾಮಕ್ಷೇತ್ರ ಕನ್ಯಾಡಿಯಲ್ಲಿ ಗೌರಿಪುತ್ರ ವಿನಾಯಕನಿಗೂ ಉನ್ನತ ಸ್ಥಾನವನ್ನ ಕಲ್ಪಿಸಲಾಗಿದೆ. ಗಣಗಳ ಅಧಿಪತಿಯಾದ ಗಣನಾಯಕನಿಗೆ ಇಲ್ಲಿ ತ್ರಿಕಾಲ ಪೂಜೆ ಸಲ್ಲುತ್ತೆ. ಕ್ಷೇತ್ರದಲ್ಲಿ ಮೊದಲ ಪೂಜೆಯನ್ನು ಕೈಗೊಳ್ಳುವ ಮಹಾಗಣಪತಿಯು ವರದ ಹಸ್ತನಾಗಿದ್ದಾನೆ. ಶ್ರೀ ಮಹಾಗಣಪತಿ ದೇವರಿಗೆ ಗಣೇಶ ಚತುರ್ಥಿಯ ಶುಭ ದಿನದಲ್ಲಿ ಗಣಹೋಮ, ವಿಶೇಷ ಪೂಜೆ, ಕ್ಷೇತ್ರದ ಉತ್ಸವದಂದು ಗಣಹೋಮ ಪೂಜಾದಿಗಳು ನಡೆಯುತ್ತವೆ. ಇನ್ನು ದೇವ ಶ್ರೀರಾಮನ ದೇವಾಲಯದ ಪ್ರಾಂಗಣದಲ್ಲಿ ಶ್ರೀ ನಾಗಬ್ರಹ್ಮದೇವರ ಗುಡಿಯೂ ಇದೆ. ನಾಗಶಕ್ತಿ ಕ್ಷೇತ್ರದಲ್ಲಿ ಬಲವಾಗಿದ್ದು ಭಕ್ತಿಯಿಂದ ಪ್ರಾರ್ಥಿಸಿದರೆ ಸಕಲ ನಾಗದೋಷಗಳು ಪರಿಹಾರವಾಗುತ್ತೆ ಎಂಬ ನಂಬಿಕೆ ಇದೆ. ಶ್ರೀರಾಮ ಕ್ಷೇತ್ರದಲ್ಲಿ ಪ್ರತಿ ವರ್ಷ ರಾಮನವಮಿಯ ಸಂದರ್ಭದಲ್ಲಿ ರಾಮ ಭಗವಾನ್ ನಿತ್ಯಾನಂದ ಮಂದಿರದಲ್ಲಿ ಶ್ರೀರಾಮನಾಮ ಸಪ್ತಾಹ, ಶ್ರೀರಾಮ ಕ್ಷೇತ್ರದ ಪ್ರತಿಷ್ಠಾ ಜಾತ್ರಾ ಮಹೋತ್ಸವ ಮತ್ತು ಮಹಾಬ್ರಹ್ಮ ರಥೋತ್ಸವ ಹಾಗೂ ಶ್ರೀ ದೇವಲಿಂಗೇಶ್ವರ ದೇವಸ್ಥಾನದ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತಿದೆ. ಒಟ್ಟಾರೆ ಶ್ರೀರಾಮ ಮತ್ತು ನವದುರ್ಗಿಯರು ನಾನಾ ಲೀಲೆಗಳನ್ನು ಕಾಲಕಾಲಕ್ಕೆ ತೋರುತ್ತಾ ಕಾರಣೀಕರ್ತರಾಗಿ ಮೆರೆದ ದೇವಶಕ್ತಿಗಳಾಗಿದ್ದೆ. ನಂಬಿ ಬಂದ ಭಕ್ತರನ್ನು ತನ್ನ ಕೃಪಾ ಸಿಂಚನದಿಂದ ಪೊರೆಯುವ ಶ್ರೀರಾಮ ಕ್ಷೇತ್ರ ವಿಶೇಷ ರೀತಿಯಲ್ಲಿ ಭಕ್ತ ಜನರನ್ನು ಆಕರ್ಷಿಸುತ್ತಿದೆ.
ನೋಡಿದ್ರಲ್ಲ ವೀಕ್ಷಕರೇ ಕನ್ಯಾಡಿಯಲ್ಲಿರುವ ಶ್ರೀರಾಮಕ್ಷೇತ್ರದ ಮಹಿಮೆಯನ್ನು. ಶ್ರೀರಾಮ ಮತ್ತು ಮಾರುತಿಯ ಅನಂತ ಮಹಿಮೆ ಸನ್ನಿಧಿಗೆ ಆಗಮಿಸುವ ಭಕ್ತರ ಸಂಖ್ಯೆಯನ್ನ ನಿತ್ಯ ಹೆಚ್ಚಿಸುತ್ತಲೇ ಇದೆ. ಕ್ಷೇತ್ರದ ಮಹಿಮೆ ಜಗದ್ವಿಖ್ಯಾತಿಗೊಳ್ಳಲಿ ಅನ್ನೋದೇ ನಮ್ಮ ಆಶಯ. ಮುಂದಿನ ವಾರ ಮತ್ತೊಂದು ಇತಿಹಾಸ ಪ್ರಸಿದ್ಧ ದೇವಾಲಯದೊಂದಿಗೆ ನಾನ್ ನಿಮ್ಮನ್ನ ಭೇಟಿಯಾಗ್ತೇನೆ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.